ಕುಂಬಳೆ ಸೀಮೆ ಎಂದರೆ ದೇವರುಗಳ ನಾಡು, ಸತ್ಯದ ಸೀಮೆ. ಕರಾವಳಿ ಕಡಲ ತೀರದ ಪಶ್ಚಿಮ ಘಟ್ಟ ತಪ್ಪಲಿನ ಕುಂಬಳೆ ಸೀಮೆಗೆ 4 ಸೀಮಾ ದೇಗುಲಗಳಿವೆ. ಅಡೂರು, ಮದೂರು, ಕಾವು, ಕಣಿಪುರಗಳೆಂಬ 4 ಸೀಮಾ ಕ್ಷೇತ್ರಗಳ ಪೈಕಿ ಕಾವು ಎಂದು ಕರೆಯಲ್ಪಡುವ ಮುಜುಂಗಾವು ಶ್ರೀ ಪಾರ್ಥಸಾರಥಿ ಕೃಷ್ಣ ದೇವಾಲಯ ಕುಂಬಳೆಗೆ ಸಮೀಪದಲ್ಲಿದೆ. ಕುಂಬಳೆ ಪೇಟೆಯಿಂದ ಬದಿಯಡ್ಕ ರಸ್ತೆಯಲ್ಲಿ ತೆರಳಿದಾಗ ಸಿಗುವ ನಾಯಿಕಾಪು ಎಂಬ ಪ್ರದೇಶದಿಂದ ಶ್ರೀ ಕ್ಷೇತ್ರಕ್ಕೆ ತೆರಳಬಹುದು. ಹಿಂದೆ ಪುರಾಣದಲ್ಲಿ ಪಾರ್ಥಸಾರಥಿ ಕೃಷ್ಣದೇವರು ನಾಯಿಯ ರೂಪದಲ್ಲಿ ಇಲ್ಲಿ ಕಾವಲು ಕುಳಿತ ಕಾರಣ ನಾಯಿಕಾಪು ಎಂಬ ಹೆಸರು ಬಂತೆಂದು ಹೇಳಲಾಗುತ್ತದೆ. ಇದೇ ರೀತಿ ಬದಿಯಡ್ಕದಿಂದ ಕುಂಬಳೆಗೆ ಬರುವ ದಾರಿ ಮಧ್ಯೆ ಚೈಲು ಎಂಬಲ್ಲಿ ಮುಜಂಗಾವು ಕ್ಷೇತ್ರಕ್ಕಿರುವ ದ್ವಾರ ಸಿಗುತ್ತದೆ. ದಾರಿಯಾಗಿ ಅರ್ಧ ಫರ್ಲಾಂಗು ಸಾಗಿದರೆ ವಿಶಾಲ ಗುಡ್ಡೆಯ ಮುರ ಪಾರೆಯಲ್ಲಿ ಬಿಸಿಲಿನ ಪ್ರಖರ ಶಾಖೆಯೊಂದಿಗೆ ಶ್ರೀ ಮುಜಂಗಾವು ಪಾರ್ಥಸಾರಥಿ ಕೃಷ್ಣ ದೇವಾಲಯ ಶೋಭಿಸುತ್ತಿದೆ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಬೇಗನೆ ಬಾರೋ ಮುಖವನೆ ತೋರೋ, ಬೇಗನೆ ಬಾರೋ ಮುಖವನೆ ತೋರೋ, ಬೇಗನೆ ಬಾರೋ ಮುಖವನೆ ತೋರೋ, ಬೇಗನೆ ಬಾರೋ ಮುಖವನೆ ತೋರೋ, ಕೃಷ್ಣ ನೀ ಬೇಗನೆ ಬಾರೋ, ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ. ಕಾಲಲಂದುಗೆ ಹೆಜ್ಜೆ ನೀಲದ ಬಾವುಲಿ, ನೀಲವರ್ಣನೆ ನಾಟ್ಯವನಾಡುತ್ತ ಬಾರೋ. ಮುಜುಂಗಾವು ಕ್ಷೇತ್ರ ಮುಜುಂಗೆರೆ ಎಂದು ಕರೆಯಲ್ಪಡುತ್ತದೆ. ಶ್ರೀ ಕ್ಷೇತ್ರದ ಪೂರ್ವ ದಿಕ್ಕಿನಲ್ಲಿ ವಿಶಾಲವಾದ ಸರೋವರವಿದೆ. ಇದು ತೀರ್ಥಕೊಳ. ಇದರ ನೀರು ಕಾವೇರಿ ತೀರ್ಥಕ್ಕೆ ಸಮಾನವೆಂಬುದು ಪ್ರತೀತಿ. ದೈನಂದಿನ ಅರ್ಚಕರು ಮತ್ತು ಕ್ಷೇತ್ರದ ಪರಿವಾರದವರು ಈ ಕಾವೇರಿ ತೀರ್ಥದಲ್ಲಿ ಮಿಂದು ಬೆಳ್ಳಿಯ ಕೊಡಪಾನದಲ್ಲಿ ತೀರ್ಥ ತಂದು ದೇವರಿಗೆ ಅಭಿಷೇಕ ಮಾಡುತ್ತಾರೆ. Thank you.
ವರ್ಷಂ ಪ್ರತಿ ತುಲಾ ಸಂಕ್ರಮಣದ ನಡೆಯುವ ಇಲ್ಲಿನ ಕಾವೇರಿ ತೀರ್ಥಸ್ಥಾನ ಇಡೀ ಕುಂಬಳೆ ಸೀಮೆಯಲ್ಲೇ ಪ್ರಸಿದ್ಧ. ಕಾವೇರಿ ತೀರ್ಥಸ್ಥಾನಕ್ಕೆ ನಾಡಿನ ನಾಲ್ಕೂ ದಿಕ್ಕುಗಳಿಂದ ಜನಸಾಗರವೇ ಹರಿದು ಬರುವುದು ವಾಡಿಕೆ. ತುಲಾ ಸಂಕ್ರಮಣದಂದು ಮುಂಜಾನೆ 4 ಗಂಟೆಗೆ ವಾದ್ಯ ಘೋಷಗಳೊಂದಿಗೆ ಪ್ರಧಾನ ಅರ್ಚಕರು ಬೆಳ್ಳಿಯ ಕೊಡಪಾನದಲ್ಲಿ ತೀರ್ಥ ತಂದು ದೇವರಿಗೆ ಅಭಿಷೇಕ ಮಾಡುತ್ತಾರೆ. ಆ ಬಳಿಕ ಭಕ್ತರ ಸಮೂಹ ತೀರ್ಥಸ್ನಾನ ಮಾಡಲು ಆರಂಭಿಸುತ್ತಾರೆ. ಮನೆಯಲ್ಲಿ ಮಿಂದು ಶುಚಿರ್ಭೂತರಾಗಿ ಬಂದು ತೀರ್ಥ ಕೊಳದಲ್ಲಿ ಸ್ನಾನ ಮಾಡುವುದು ಇಲ್ಲಿನ ಪದ್ಧತಿ. ಸ್ನಾನದ ಬಳಿಕ ಒದ್ದೆ ಬಟ್ಟೆಯನ್ನು ಬದಲಿಸಿ ಬೆತ್ತಿಗೆ ಅಕ್ಕಿ ಮತ್ತು ಹುರುಳಿಯನ್ನು ಮಿಶ್ರ ಮಾಡಿ ಕೆರೆಗೆ ಹಾಕುತ್ತಾ ಪ್ರದಕ್ಷಿಣೆ ಬಂದು ಬಾಕಿ ಉಳಿದ ಹುರುಳಿ ಅಕ್ಕಿಯನ್ನು ಗೋಪುರದಲ್ಲಿಟ್ಟಿರುವ ಕೊಪ್ಪರಿಗೆ ಹಾಕುವುದು ರೂಢಿ. ಬಳಿಕ ದೇವಾಲಯಕ್ಕೆ ಪ್ರದಕ್ಷಿಣೆ ಬಂದು ತೀರ್ಥ ಪ್ರಸಾದ ಸ್ವೀಕರಿಸುತ್ತಾರೆ. ಇಲ್ಲಿ ತೀರ್ಥಸ್ನಾನ ಮಾಡಿದರೆ ಮೈಮೇಲಿನ ಉಣ್ಣಿ, ಕಾಲ ಅಡಿಯಲ್ಲಿರುವ ಆಣಿ ಸೇರಿದಂತೆ ಕೆಲವು ರೀತಿಯ ಚರ್ಮ ರೋಗಗಳು ವಾಸಿಯಾಗುತ್ತದೆಂದು ಭಕ್ತರು ನಂಬುತ್ತಾರೆ. ಪೂರ್ವ ಜನ್ಮ ಹಾಗೂ ಈ ಜನ್ಮದಲ್ಲಿ ಮಾಡಿದ ಪಾಪಗಳಿಗನುಸರಿಸಿ ಬರುವ ರೋಗಗಳು ಪಾಪನಾಶಿನಿಯಾದ ಕಾವೇರಿ ತೀರ್ಥಸ್ನಾನದಿಂದ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ಅನುಭವ. ತೀರ್ಥಸ್ನಾನದ ಬಳಿಕ ಕ್ಷೇತ್ರದಲ್ಲಿ ಪ್ರಸಾದ ಭೋಜನವಿದೆ. ಪ್ರತಿ ಸಂಕ್ರಮಣದಂದು ತೀರ್ಥಸ್ನಾನ ಪ್ರಸಾದ ಭೋಜನ ಪದ್ಧತಿ ಇದೆ. ವರ್ಷಂ ಪ್ರತಿ ಸುಮಾರು 40,000ಕ್ಕಿಂತಲೂ ಅಧಿಕ ಮಂದಿ ತೀರ್ಥಸ್ನಾನದಲ್ಲಿ ಪಾಲ್ಗೊಳ್ಳುತ್ತಿರುವುದು ಇಲ್ಲಿನ ವಿಶೇಷ. ಕುಂಬಳೆ ಸೀಮೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಾಗಲೂ ಕೂಪ, ಗೃಹ, ದೈವಸ್ಥಾನ ಹಾಗೂ ದೇವಸ್ಥಾನ ಆರಂಭ ಪ್ರವೇಶ ಕಾಲಗಳಲ್ಲಿ ಅಡೂರು, ಮಧೂರು, ಕಾವು, ಕಣಿಯಾರ ದೇವಸ್ಥಾನಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿ. ಕುಂಬಳೆ ಮಾಯಿಪ್ಪಾಡಿ ರಾಜರೇ ಈ ದೇವಾಲಯದ ಅನುವಂಶಿಕ ಮುಕ್ತೇಸರರು. ಒಂದು ಕಾಲದಲ್ಲಿ ವೈಭವದಿಂದ ಮೆರೆದಿದ್ದ ಈ ದೇವಾಲಯ ಬಳಿಕ ಹಲವು ಕಾರಣಗಳಿಂದಾಗಿ ಜೀರ್ಣಗೊಂಡಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೊಡಗಿನ ಕಲ್ಯಾಣಪ್ಪನ ದಾಳಿ ಕುಂಬಳೆಗೆ ಆದಾಗಲೂ ಶ್ರೀ ಕ್ಷೇತ್ರ ತತ್ತರಿಸಿ ಹೋಗಿತ್ತು. ಈ ವೇಳೆ ಉತ್ಸವ ಮೂರ್ತಿ ಸಹಿತ ಅರ್ಚಕರು ಈಶಾನ್ಯದ ಬಾವಿಯಲ್ಲಿ ಜೀವಂತ ಸಮಾಧಿಯಾದರೆಂದು ನಂಬಿಕೆ. ಆ ಬಳಿಕ ಇಲ್ಲಿ ಉತ್ಸವಾದಿಗಳು ನಿಂತು ಹೋಯಿತಂತೆ. ಅನಂತರ 2ನೇ ಮಹಾಯುದ್ಧ ಕಾಲದಲ್ಲಿ ಸೇನಾ ಠಿಕಾಣಿ ಈ ಊರಿನಲ್ಲಿದ್ದ ಕಾರಣ ಜನರೆಲ್ಲರೂ ಊರು ಬಿಟ್ಟು ಹೋಗಬೇಕಾಗಿ ಬಂದಿತ್ತು. ಇದರಿಂದಾಗಿ ನಿತ್ಯ ಪೂಜೆಗಳು ಮೊಟಕುಗೊಂಡಿತ್ತು. ಅನಂತರ ಕ್ಷೇತ್ರ ಅಜೀರ್ಣಗೊಂಡಿತು.
ಬಳಿಕ ಈ ನಾಡಿನ ಜನತೆಯ ಸಂಕಲ್ಪದೊಂದಿಗೆ 1986 ಕುಂಭ ಸಂಕ್ರಮಣದಂದು ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಸಮಿತಿ ರಚಿಸಿ ನಾಗರಿಕರು ಕ್ಷೇತ್ರಾಭಿವೃದ್ಧಿಗೆ ಕಾರ್ಯೋನ್ಮುಖರಾದರು. ಇದರಂತೆ ಬಳಿಕ ಅಷ್ಟಮಂಗಲ ನಡೆಯಿತು, ದೋಷಗಳಿಗೆ ಪರಿಹಾರಗಳಾಯಿತು, ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಗಳು ವೈಭವದಿಂದ ನಡೆಯಿತು. ಹೀಗೆ ಅಜೀರ್ಣ ಸ್ಥಿತಿಯಲ್ಲಿದ್ದ ಸೀಮಾಕ್ಷೇತ್ರ ಮತ್ತೆ ಎದ್ದು ನಿಲ್ಲುವಂತಾಯಿತು. ಕುಂಬಳೆ ಸೀಮೆಯಲ್ಲೇ ಇಷ್ಟೊಂದು ವ್ಯವಸ್ಥಿತವಾದ ಸ್ಥಳ ಸೌಕರ್ಯಗಳುಳ್ಳ ಕ್ಷೇತ್ರ ಬೇರೊಂದಿಲ್ಲ. ಜತೆಗೆ ಇಷ್ಟೊಂದು ಅಭಿವೃದ್ಧಿಯಾದ ಕ್ಷೇತ್ರವು ಬೇರೊಂದಿಲ್ಲ. ಇದಕ್ಕೆ ಚುಕ್ಕಾಣಿ ಹಿಡಿದವರು 1986 ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೇವಲ ಕಾಲ್ನಡಿಗೆಯಲ್ಲೇ ಊರೂರು ಅಲೆದು ದೇಣಿಗೆ ತಂದು ಕ್ಷೇತ್ರವನ್ನು ಬೆಳಗಿಸಿದ ಸುಬ್ರಾಯ ಭಟರು. ಚಾರಿತ್ರಿಕ ಹಿನ್ನೆಲೆ ಅಂದರೆ ಈ ದೇವಸ್ಥಾನದ ಆಡಳಿತ ಹಿಂದಿನ ಕಾಲದಲ್ಲಿ ವೆಸ್ಟರ್ನ್ ಕದಂಬಾಸ್ ಅಂತ ಹೇಳ್ತಾರೆ, ಆ ಕದಂಬ ವಂಶದವರು ಇದನ್ನು ಆಡಳಿತ ಮಾಡಿದರು. ಅದಕ್ಕಿಂತಲೂ ಮೊದಲು ಮಯೂರವರ್ಮದವನು ಈ ಕುಂಬಳ ಸೀಮೆಯನ್ನು ಆಳ್ತಿದ್ರು. ಈ ಕದಂಬ ವಂಶದಿಂದ ಬಂದ ಜಯಸಿಂಹರಾಜರು ಸಾಧಾರಣ 1200 ವರ್ಷದ ಹಿಂದೆ ಅಂತ ಹೇಳ್ಬೋದು. ಅವರು ಸ್ವತಂತ್ರವಾಗಿಯೂ ಆಡಳಿತ ಮಾಡಿದ್ದಾರೆ, ಆ ಕದಂಬ ರಾಜರಿಗೆ ವಶವರ್ತಿಗಳಾಗಿಯೂ ಆಡಳಿತ ಮಾಡಿದ್ದಾರೆ. ಅವರದೇ ವಂಶ ಇವತ್ತು ಮಾಯಿಪಾಡಿಯಲ್ಲಿ ಉಂಟು, ಕುಂಬಳೆ ಅರಸರು ರಾಜರು ಅಂತ ಹೇಳಿದವರನ್ನು. ಈಗ ದಾನಮಾರ್ತಾಂಡ ರಾಜರು ಮಾಯಿಪಾಡಿ ಅರಮನೆ, ಅವರು ಇದರ ಮುಕ್ತೇಸರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕುಂಬಳೆ ಅರಸರು ಮಾಯಿಪಾಡಿಗೆ ಹೊದ್ದು ಈ ನಾಯಕರ ಕಾಲದಲ್ಲಿ ಅವರಿಂದ ಸೋಲಿಸಲ್ಪಟ್ಟು ಕುಂಬಳೆಯಿಂದ ಹೋಗಿ ಮಾಯಿಪಾಡಿಯಲ್ಲಿ ನೆಲೆ ನಿಂತರು. ಹಾಗಾಗಿ ಅವರು ಕುಂಬಳೆ ರಾಜರು ಮಾಯಿಪಾಡಿ ಎಂಬ ಹೆಸರು ಬಂತು. ಆಮೇಲೆ ಬಹಳ ಬಹಳಷ್ಟು ತೊಂದರೆಗಳು ಎದುರಿಸಿ ಈ ದೇವಸ್ಥಾನ ಉನ್ನತಿ ಅವನತಿಗೆ ಹೋಯಿತು. ಸಾಧಾರಣ 190 ವರ್ಷ ಹಿಂದೆ ಕೊಡಗರಸರಿಂದ ದಾಳಿಗೆ ಒಳಪಟ್ಟು ಈ ದೇವಾಲಯ ಅವನತಿಯನ್ನು ಕಾಣಬೇಕಾಗಿ ಬಂತು. ಉತ್ಸವ ನಡೀತಾ ಇದ್ದ ಸಂದರ್ಭದಲ್ಲಿಯೇ ದೇವರನ್ನು ಹೊತ್ತ ಅರ್ಚಕರು ಸಮೀಪದಲ್ಲಿರುವ ಬಾವಿಗೆ ಹಾರಿ ಈ ಉತ್ಸವ ವಿಗ್ರಹವನ್ನು ಅವರಿಗೆ ಸಿಗದಂತೆ ಮಾಡಿದರು. ಪುರಾಣದ ಅಂದರೆ ಹಿಂದಿನ ಕಥೆಯ ಪ್ರಕಾರ ಅವರು ಜೀವಂತ ಅಲ್ಲಿ ಸಮಾಧಿಯಾದರು. ಇಲ್ಲಿ ಇದ್ದ ಉತ್ಸವದ ಕೊಡಿಮರ ಇದೆಲ್ಲ ನಾಶ ಆಯಿತು. ಆದರೆ ಉತ್ಸವ ಎಲ್ಲ ಕಡೆಯಲ್ಲಿಯೂ ಆ ಧ್ವಜಸ್ತಂಭ ಕೊಡಿಮರದ ಬುಡದಲ್ಲಿ ಕಂಚಿನ ಕಟ್ಟ ಉಂಟು. ಇದೇ ಕಂಚಿನ ಕಟ್ಟ ಇಲ್ಲಿಂದ ಹೋಗಿ ಕುಂಬಳೆಯ ಸಮೀಪದ ಕಂಚಿ ಕಟ್ಟ ಎಂಬಲ್ಲಿ ಸಿಕ್ಕಿತ್ತು ಎಂಬುದೊಂದು ಕತೆ. ಅದಕ್ಕೆ ಆಧಾರ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅಲ್ಲಿಗೆ ಹೆಸರು ಕಂಚಿ ಕಟ್ಟ ಅಂತುಂಟು. ಅದು ಇಲ್ಲಿಂದ ಹೋದ್ದು ಕಂಚಿ ಕಟ್ಟ ಅಂತ ಆಯಿತು. ಕಾಂಚಿ ಕಾಮಕೋಟಿ ಪೀಠದ ಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಈ ಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ. ಅಜೀರ್ಣಗೊಂಡಿದ್ದ ಶ್ರೀ ಕ್ಷೇತ್ರದ ಪುನರ್ ನವೀಕರಣಕ್ಕೆ ಪ್ರೇರಣೆ ಇತ್ತವರೇ ಶ್ರೀ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳು. ಎಡನೀರು ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರಂತೂ ಇಲ್ಲಿನ ಸಕಲ ಚಟುವಟಿಕೆಗಳಲ್ಲೂ ಉಪಸ್ಥಿತರಿರುತ್ತಾರೆ, ಮಾರ್ಗದರ್ಶನ ನೀಡುತ್ತಾರೆ. ಸುಮಾರು 15 ಎಕರೆಯಷ್ಟು ಸ್ಥಳ ಹೊಂದಿರುವ ಶ್ರೀ ಕ್ಷೇತ್ರದಲ್ಲಿ ಮಾಡುವುದಿದ್ದರೆ ಸಮಾಜ ಮುಖಿಯಾದ ಅಸಂಖ್ಯ ಕೆಲಸಗಳಿವೆ. ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಸ್ಥಳ ಮತ್ತು ಕ್ಷೇತ್ರವನ್ನು ಕಾಪಾಡಬೇಕೆಂದು ಕ್ಷೇತ್ರ ಕಾರ್ಯದರ್ಶಿ ಸುಬ್ರಾಯ ಭಟ್ಟರು ಹೇಳುತ್ತಾರೆ.
ಆಚಾರ್ಯ ತಪಸ ಆಮ್ನಾಯ ಜಪೇನ ಉತ್ಸವೇನ ನಿಯಮೇನ ಕ್ಷೇತ್ರವೃದ್ಧಿಯಸ್ತು ಪಂಚದ. ಈ ಐದು ವಿಷಯಗಳು ಬೇಕು ಕ್ಷೇತ್ರವೃದ್ಧಿ ಆಗಬೇಕಾದ್ರೆ. ಆಚಾರ್ಯರು ಅಂದರೆ ತಂತ್ರಿಗಳು, ಪೂಜೆ ಮಾಡೋರು, ನಮ್ಮಾಗಿರೋರು ಎಲ್ಲ ಆ ತಪಸ್ಸು ನಿಯಮದಲ್ಲಿ ಇರಬೇಕು. ಉತ್ಸವ ಅನ್ನದಾನ ಇದು ಇದ್ದರೆ ಮಾತ್ರ ಈ ಕ್ಷೇತ್ರವೃದ್ಧಿ ಆಗ್ತದೆ. ಹಾಗೆ ಆ ಆಧಾರ ಇಟ್ಟುಕೊಂಡು ನಾವು ಉತ್ಸವಾದಿಗಳನ್ನ ಆಚರಿಸ್ತೇವೆ. ಹಿಂದಿನ ಕಾಲದಲ್ಲಿ ಇಲ್ಲಿದ್ದ ಉತ್ಸವ ಎಲ್ಲ ನಿಂತು ಹೋಗಿತ್ತು. ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಬೇಕಾಗಿ ನಾನು 25 ವರ್ಷದಿಂದ ಕೆಲಸ ಮಾಡ್ತೇನೆ. ಆರಂಭದ ಹಂತದಲ್ಲಿ ನಾವು ಗರ್ಭಗೃಹ, ನಮಸ್ಕಾರ ಮಂಟಪ, ಆಮೇಲೆ ಪಾಕಶಾಲೆಲ್ಲ ಅರಿಕೊಟ್ಟಲ್ಲಿ ಅಂತ ಹೇಳ್ತೇವೆ, ದೇವರ ನೈವೇದ್ಯ ಮಾಡುವ ಸ್ಥಳ, ಉಪದೇವರುಗಳದ್ದು ಪ್ರತಿಷ್ಠೆ ಮಾಡಿ ಬ್ರಹ್ಮ ಕೆಲಸ ಮಾಡಿ ಒಂದು ಹಂತದ ಕೆಲಸ ಮಾಡಿದೆವು. ಆವಾಗ ಕಿಟಕಿ ಬಾಗಿಲು ಸಾರಣೆ ಏನೂ ಆಗಿರಲಿಲ್ಲ, ಅದು ನಮಗಿಲ್ಲಿ ಅವಶ್ಯ ಅಂತ ಕಂಡುಬಂದು ಆ ಕೆಲಸ ಆರಂಭ ಮಾಡಿದೆವು. ಹಾಗೆ ನಮ್ಮ ಅವಶ್ಯಕತೆಗಳೇ ನಮ್ಮ ಮುಂದೆ ಹೋಗಲಿಕ್ಕೆ ಪ್ರೇರೇಪಣೆ. ಆ ಕ್ರಮದಲ್ಲಿ ನಾವು ಮದರ್ ಯಾವ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳುವಾಗೆ, ಹಾಗೆ ನಾವು ಒಂದೊಂದೇ ಕಾರ್ಯಕ್ಕೆ ಬೇಕಾಗಿ ಇಲ್ಲಿ ಭಾಳಷ್ಟು ಜನ ಪಿತೃಕಾರ್ಯ ಪಿತೃಮೋಕ್ಷ ಕಾರ್ಯಗಳಿಗೆ ಬರ್ತಾಯಿದ್ರು, ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿದೆವು. ಆಮೇಲೆ ಗೋಪುರಗಳು, ಹೊರಗೋಪುರ ಜನರ ಸೌಕರ್ಯಕ್ಕೆ ಬೇಕಾಗಿ ಅದು ಆಯಿತು. ಹೊರಗೋಪುರ ನಾಲ್ಕು ಬದಿದು ಪೂರ ಆಗಿದೆ ಅಂತ ಹೇಳುವುದಿಲ್ಲ. ಈ ಕ್ಷೇತ್ರಕ್ಕೆ ಹಲವು ವಿಚಾರಕ್ಕೆ ಬೇಕಾಗಿ ಮಹಾಪುರುಷರು, ಸ್ವಾಮೀಜಿಗಳು, ಮಠಾಧಿಪತಿಗಳು ಸಂದರ್ಶನಕ್ಕೆ ಬರ್ತಾರೆ. ಅವರಿಗೆ ಉಳ್ಕೊಳ್ಳಿಕ್ಕೂ ಅವರ ಅನುಷ್ಠಾನ ಪೂಜೆಗಳಿಗೆ ಬೇಕಾದ ಸೌಕರ್ಯ ಮಾಡಿದ್ದೇವೆ. ಅತಿಥಿ ಗೃಹ ಅಂತ ಕೆರೆಯಿಂದ ತೆಂಕು ಭಾಗದಲ್ಲಿ ಒಂದು ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಥರದವರು ಕುಳಿತು ಭಜನೆ ಮಾಡ್ಬೋದು. ಮುಚುಕುಂದ ಮಹರ್ಷಿ ತಪಸ್ಸು ಮಾಡಿದ ಆ ಸ್ಥಳ ಏಕಾಗ್ರತೆಯಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಭಜನೆ ಮಾಡಬೇಕಾದವರಿಗೆ ಅಲ್ಲಿ ಸೌಕರ್ಯ ಮಾಡಿಕೊಟ್ಟಿದ್ದೇವೆ. ಆಮೇಲೆ ಹಾಗೆಯೇ ಭೋಜನ ಶಾಲೆ, ಆ ಕೆಲಸವು ಪೂರ ಆಗಲಿಲ್ಲ. ಉತ್ಸವದ ಸಾಮಗ್ರಿಗಳನ್ನು ಒಂದೊಂದೇ ತಯಾರು ಮಾಡ್ತಾ ಇದ್ದೇವೆ. ಈ 50,000 ಜನರ ಅನ್ನದಾನಕ್ಕೆ ಬೇಕಾದ ಪಾತ್ರ ಸಾಮಾನುಗಳು ಇದೆಲ್ಲ ತಯಾರು ಮಾಡ್ತೇವೆ. ಈಗ ನಮ್ಮ ಇವತ್ತಿನ ಯೋಜನೆಯಲ್ಲಿ ಅದೆಲ್ಲ ಸೇರಿದೆ. ಈವರೆಗಿನ ಕೆಲಸಗಳಿಗೆ ನಾನು ಸಾಧಾರಣ 85,000 ಜನರ ಮನೆಗೆ ಸಂದರ್ಶನ ನೀಡಿದ್ದೀನಿ. ಕುಂಬಳಸೀಮೆ, ಕುಂಬಳಸೀಮೆಯಿಂದ ಹೊರಪಟ್ಟು ಹೆಚ್ಚಿನ ಕಡೆಗೂ ಕಾಲನಡಿಗೆಯಲ್ಲೇ ಹೋದ್ದು. ಆಮೇಲೆ ಕೇರಳ ಸರ್ಕಾರ, ಕರ್ನಾಟಕ ಸರ್ಕಾರ, ಧರ್ಮಸ್ಥಳ ಹೆಗ್ಗಡೆಯವರು, ಇನ್ನಿತರ ದೇವಾಲಯದವರೆಲ್ಲ ನಮಗೆ ಮುಂದೆ ಬಂದು ಸಹಾಯ ಮಾಡಿದ್ದಾರೆ. ಬಹಳಷ್ಟು ಜನ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಮುಂದೆಯೂ ಜನರ ಸಹಕಾರದಿಂದ ನಾವು ಅತಿಥಿ ಗೃಹ ನಿರ್ಮಾಣ, ನಮ್ಮ ಯೋಜನೆಗಳು, ಭೋಜನ ಶಾಲೆ ನಿರ್ಮಾಣ, ಆಮೇಲೆ ಶಾಶ್ವತ ಚಪ್ಪರ, ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಕೂಲಿ ಜನರ ಅಭಾವ ಬೇರೆ, ಅಡಿಕೆ ಮರ ಕೊರುವವರಿಲ್ಲ, ಮಡಲು ಮಡೆಯುವವರಿಲ್ಲ. ಇದನ್ನು ಮನಗಂಡು ನಾವು ಎಸ್ಬೆಸ್ಟೋ ಶೀಟಿನ ಚಪ್ಪರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಜನರ ಸಹಕಾರ ಬೇಕು, ಸಹಾಯ ಬೇಕು. ಆಮೇಲೆ ಭಕ್ತರ ಅನುಕೂಲಕ್ಕೆ ಬೇಕಾಗಿ ಉಪನಯನ, ಮದುವೆ, ಇನ್ನಿತರ ಶುಭ ಕಾರ್ಯಗಳು, ಸತ್ತವರ ಸದ್ಗತಿಗಾಗಿ ಭೋಜ್ಯ ತಿಥಿ ಇಂಥದ್ದನ್ನು ಮಾಡ್ತೇವೆ. ಇದಕ್ಕೆಲ್ಲ ಇನ್ನೂ ಭಾಳಷ್ಟು ಸೌಕರ್ಯಗಳು ಅವಶ್ಯ ಇದೆ. ಯಾಕೆಂದರೆ ಏಕಕಾಲದಲ್ಲಿ ಎಷ್ಟೋ ಜನರಿಗೆ ಮಾಡಬೇಕಾಗಿ ಬರ್ತದೆ. ಈಗಿದ್ದ ನಮ್ಮ ಸೌಕರ್ಯ ಆವಾಗ ಸಾಕಾಗದು ಬರುತ್ತೆ. ಈ ಶುದ್ಧ ಕಾರ್ಯಗಳನ್ನು ಈ ಗೋಪುರಕ್ಕಿಂತ ಹೊರಗಿನ ಭಾಗದಲ್ಲಿ ಮಾಡಬೇಕಾಗಿ ಬಂದಿದೆ. ಅದು ಶುದ್ಧಕ್ಕೆ ಬೇಕಾಗಿ ಶುದ್ಧವೇ, ಒಳಗಿನ ಸ್ಥಳ ಸರಿಯಲ್ಲ. ಹೊರಗಿನದನ್ನು ಮಾಡುವ ಪ್ರಯತ್ನದಲ್ಲಿದ್ದೇವೆ. ಎಲ್ಲ ಜನರ ಸಹಕಾರ ನಮಗೆ ಬೇಕು. ದ್ವಾಪರ ಯುಗದಲ್ಲಿ ಮುಚುಕುಂದ ಮಹರ್ಷಿಗಳು ಕಾವೇರಿ ತೀರ್ಥದ ತೆಂಕು ಹಾಗೂ ನೈಋತ್ಯ ದಿಕ್ಕಿನ ಮಧ್ಯಭಾಗದ ಗುಹೆಯಲ್ಲಿ ತಪಸ್ಸು ಮಾಡುತ್ತಿದ್ದರಂತೆ. ಈ ವೇಳೆ ಕಾಲ ಯವನನೆಂಬ ರಕ್ಕಸನನ್ನು ಶಸ್ತ್ರಾಸ್ತ್ರಗಳಿಂದ ಸಂಹಾರ ಮಾಡಲು ಸಾಧ್ಯವಿಲ್ಲದೆ ಇರುವುದರಿಂದ ಭಗವಾನ್ ಶ್ರೀಕೃಷ್ಣನು ಮುಚುಕುಂದ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದ ಗುಹೆಯೊಳಗೆ ಪ್ರವೇಶ ಮಾಡಿ ಅಡಗಿದನಂತೆ. ಶ್ರೀಕೃಷ್ಣನನ್ನು ಬೆನ್ನಟ್ಟಿ ಬಂದ ಕಾಲಯವನನೆಂಬ ರಕ್ಕಸನಿಂದಾಗಿ ಮುಚುಕುಂದ ಮಹರ್ಷಿಗಳ ತಪಸ್ಸಿಗೆ ಭಂಗವಾಯಿತು. ಸಿಟ್ಟಿನಿಂದ ಮಹರ್ಷಿಗಳು ಕಾಲಯವನನ್ನು ತನ್ನ ನೇತ್ರಾಗ್ನಿಯಿಂದ ಭಸ್ಮ ಮಾಡಿದರಂತೆ. ಈ ವೇಳೆ ಮುಚುಕುಂದ ಮಹರ್ಷಿಗಳಿಗೆ ಶ್ರೀಕೃಷ್ಣನು ಪ್ರತ್ಯಕ್ಷಗೊಂಡನೆಂದು, ಬಳಿಕ ಮುಚುಕುಂದ ಮಹರ್ಷಿಗಳು ಶ್ರೀ ಪಾರ್ಥಸಾರಥಿ ಕೃಷ್ಣದೇವರನ್ನು ಇಲ್ಲಿ ಪ್ರತಿಷ್ಠಾಪಿಸಿದ ಕಾರಣ ಇಲ್ಲಿಗೆ ಮುಜಂಗಾವು ಎಂಬ ಹೆಸರು ಬಂತೆಂದು ಹೇಳಲಾಗುತ್ತಿದೆ. Thank you.
ಪುರಾಣ ಪ್ರಸಿದ್ಧವಾದ ಈ ಕ್ಷೇತ್ರ ಮತ್ತು ಇದರ ಐತಿಹ್ಯಗಳಿಂದಾಗಿ ಕ್ಷೇತ್ರ ಇದೀಗ ಖ್ಯಾತಿ ಪಡೆಯುತ್ತಿದೆ. ಈ ಕುರಿತು ಕುಂಬಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹಾಗೂ ಸ್ಥಳೀಯ ವಾರ್ಡ್ ಪ್ರತಿನಿಧಿ ಕೇಶವ ಪ್ರಸಾದ್ ನಾಣಿತ್ತಿರು ಹೀಗೆನ್ನುತ್ತಾರೆ. ಇವತ್ತು ಒಂದು ಪಾಳು ಕೊಂಪೆ ಅಂತಿದ್ದ ಒಂದು ದೇವಸ್ಥಾನ ಪೂಜೆ ಆದರೆ ಆಯಿತು, ಇಲ್ಲದಿದ್ರೆ ಇಲ್ಲ ಅನ್ನುವಂತಹ ಒಂದು ಸ್ಥಿತಿಯಲ್ಲಿದ್ದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯವರಾಗಿ ಸುಬ್ರಾಯ ಭಟ್ರು, ಅದೇ ರೀತಿ ಮಾಯಿಪಾಡಿ ಅರಸರ ಅಧ್ಯಕ್ಷತೆಯಲ್ಲಿರುವಂಥ ಈ ಜೀರ್ಣೋದ್ಧಾರ ಸಮಿತಿ ಸುಬ್ರಾಯ ಭಟ್ರ ಅನನ್ಯ ತ್ಯಾಗ ಮನೋಭಾವದಿಂದಾಗಿ ಇಂದು ಇಷ್ಟು ದೊಡ್ಡ ದೇವಾಲಯವಾಗಿ ಮಾರ್ಪಾಡುಗೊಂಡಿದೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಈ ದೇವಾಲಯದ ಪರಿಸರದಲ್ಲಿ ಸುಮಾರು 15 ಎಕರೆಗಳಷ್ಟು ಸ್ಥಳ ಇದೆ. ಈ ಸ್ಥಳ ಖಾಲಿಯಾಗಿದೆ. ಇವತ್ತು ಇಲ್ಲಿ ಒಂದು ಕಲಾಗ್ರಾಮವನ್ನೇ ಅಥವಾ ಸಾಂಸ್ಕೃತಿಕ ಗ್ರಾಮವನ್ನೇ ಇಲ್ಲಿ ನಿರ್ಮಿಸಬಹುದು. ಸರ್ಕಾರ ಇವತ್ತು ದೇವಾಲಯಗಳಲ್ಲಿ ಆದಾಯ ವೃದ್ಧಿಯಾಗುವಾಗ ಆ ದೇವಾಲಯದ ಆಡಳಿತವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಧಾರ್ಮಿಕ ದತ್ತಿ ಇಲಾಖೆಯ ಅಧೀನಕ್ಕೆ ತರುವಂಥ ವ್ಯವಸ್ಥೆ ನಾವೆಲ್ಲರಿಗೂ ಕಾಣ್ತಾ ಇದೆ. ಇವತ್ತು ಈ ವ್ಯವಸ್ಥೆಯನ್ನು ಇಲ್ಲಿ ತರಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು, ಇವತ್ತು ಇದು ಮುಖ್ಯ ರಸ್ತೆಯಿಂದ ಸುಮಾರು 1.5 ಕಿಲೋಮೀಟ್ರ್ ದೂರದಲ್ಲಿದೆ. ಬರುವಂತಹ ರಸ್ತೆಗಳನ್ನು ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಇಷ್ಟು ದೂರ ಇರುವುದರಿಂದ ಇವತ್ತು ಸ್ಥಳೀಯ ಆಡಳಿತ ಖಾತೆಗಳಿಗೂ ಇವತ್ತು ರಸ್ತೆಗಳನ್ನು ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಿ ಇಲ್ಲಿಯ ಮೂಲಭೂತ ವ್ಯವಸ್ಥೆಗಳನ್ನು ಮೊತ್ತ ಮೊದಲಾಗಿ ಪರಿಹರಿಸಬೇಕಾದಂಥ ಒಂದು ಅವಶ್ಯಕತೆಯೂ ಇದೆ. ಅದೇ ರೀತಿ ಇಲ್ಲಿ ಬರುವಂತಹ ಒಂದು ಪ್ರವಾಸೋದ್ಯಮ ಉದ್ಯಮವಾಗಿ ಈ ಪ್ರದೇಶವನ್ನು ಮಾರ್ಪಡಿಸಲಿಕ್ಕೆ ಬೇಕಾದಂತಹ ಯೋಜನೆಗಳನ್ನು ಸಹ ಸರ್ಕಾರ ಹಮ್ಮಿಕೊಳ್ಳಬೇಕಾಗಿದೆ. ಇಂತಹ ಒಂದು ಕ್ಷೇತ್ರ ನಮ್ಮ ಕುಂಬಳೆ ಪಂಚಾಯತ್ನಲ್ಲಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಒಂದು ವಿಷಯ. ಮುಜುಂಗಾವು ಶ್ರೀ ಪಾರ್ಥಸಾರಥಿ ಕ್ಷೇತ್ರ ಕಲೆಗಳ ನೆಲವೀಡು ಹೌದು. ಇಲ್ಲಿ ಪ್ರತಿ ತಿಂಗಳು ನಿರಂತರ ಯಕ್ಷಗಾನ ತಾಳಮದ್ದಳೆ ನಡೆಯುತ್ತಿದೆ. ಯಕ್ಷಮಿತ್ರರು ಮುಜಂಗಾವು ಎಂಬ ಸಂಸ್ಥೆಯೇ ಇಲ್ಲಿ ಕಾರ್ಯವೆಸಗುತ್ತಿದೆ. ಕ್ಷೇತ್ರದ ಅರ್ಚಕ ವೃಂದದವರಲ್ಲೊಬ್ಬರಾದ ಮಜಲು ಉದಯಭಟರ ನೇತೃತ್ವದಲ್ಲಿ ತಾಳಮದ್ದಳೆ ಸೇವೆ ನಡೆಯುತ್ತಿದ್ದು, ಕ್ಷೇತ್ರಕ್ಕೆ ಪ್ರಸಿದ್ಧರಾದ ಅನೇಕ ಕಲಾವಿದರು ಸೇವೆ ಸಲ್ಲಿಸಲು ಆಗಮಿಸುತ್ತಾರೆಂದು ಅವರು ಹೇಳುತ್ತಾರೆ. ಯಕ್ಷಗಾನದಲ್ಲಿ ಈಗೆಲ್ಲ ಪುರಾತನ ಕಾಲದಿಂದಲೇ ಯಕ್ಷಗಾನ ಈ ಮುಜಂಗಾವು ದೇವಸ್ಥಾನದ ಮೇಳ ಇತ್ತು ಹಾಗೂ ಯಕ್ಷಗಾನ ತಾಳಮದ್ದಳೆ ಬಯಲಾಟ ನಿರಂತರವಾಗಿ ಶ್ರೀ ಕ್ಷೇತ್ರದಲ್ಲಿ ಜರುಗುತ್ತಾ ಬರ್ತಾ ಇದೆ. ಪ್ರಸ್ತುತ ಮಜಲು ಉದಯಶಂಕರ ಭಟ್ ನಾನು ನನ್ನ ನೇತೃತ್ವದಲ್ಲಿ ಯಕ್ಷಮಿತ್ರರು ಮುಜುಂಗಾವು ಈ ಸಂಘವನ್ನು ಕಟ್ಟಿ ಈ ಸಂಘದ ಯಕ್ಷಗಾನ ತಾಳಮದ್ದಳೆಯನ್ನು ನಿರಂತರವಾಗಿ ಸುಮಾರು 10 ವರ್ಷದ ಪರ್ಯಂತ ಪ್ರತಿ ಸಂಕ್ರಮಣವೂ ಕೂಡ ಸಾಯಂಕಾಲ 6:00 ನಿರಂತರವಾಗಿ 12 ಗಂಟೆವರೆಗೆ ಯಕ್ಷಗಾನ ತಾಳಮದ್ದಳೆ ನಮ್ಮ ನೇತೃತ್ವದಿಂದ ಜರುಗುತ್ತಾ ಬರ್ತಾ ಇದೆ. ಇನ್ನು ಮುಂದೆಯೂ ಕೂಡ ಜರಗಬೇಕು ಎಂಬುದಾಗಿ ಆ ಪಾರ್ಥಸಾರಥಿ ಕೃಷ್ಣ ದೇವರಲ್ಲಿ ನಾವೆಲ್ಲರೂ ಕೂಡ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಲವಾರು ಕಲಾವಿದರು ಶ್ರೀ ಕ್ಷೇತ್ರಕ್ಕೆ ಬಂದು ನಾವೊಂದು ಸೇವೆಯನ್ನು ಮಾಡುತ್ತೇವೆ ಎಂಬುದಾಗಿ ಎಲ್ಲ ಭಾಗವತರು, ಹಿಮ್ಮೇಳದವರು, ಅರ್ಥಧಾರಿಗಳು ಬರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ಅವಕಾಶವನ್ನು ನಾವು ಕೊಡ್ತೇವೆ. ಯಾರೂ ಕೂಡ ಸಂಭಾವನೆಗೆ ಬೇಕಾಗಿ ಇಲ್ಲಿ ಯಕ್ಷಗಾನ ತಾಳಮದ್ದಳೆ ಹಾಗೂ ಆಟವನ್ನು ಯಾರೂ ಮಾಡುವುದಿಲ್ಲ. ಇದುವರೆಗೆ ಯಾರಿಗೂ ಕೊಡಲೂ ಇಲ್ಲ. ಎಂತೆಂಥ ದೊಡ್ಡ ಕಲಾವಿದರು ಕೂಡ ಬಂದು ಪಾರ್ಥಸಾರಥಿಯ ಒಂದು ಸೇವೆಯನ್ನು ಮಾಡಬೇಕು, ನಾವು ಯಕ್ಷಗಾನ ರೂಪದಲ್ಲಿ ಒಂದು ಸೇವೆಯನ್ನು ಮಾಡ್ತೇವೆ, ನಮಗೆ ಅವಕಾಶವನ್ನು ಕೊಡಬೇಕು ಎಂಬುದಾಗಿ ಪ್ರತಿಯೊಬ್ಬರೂ ಕೂಡ ಬಂದು ಕೇಳಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇದೇ ರೀತಿಯಾಗಿ ಇನ್ನು ಮುಂದೆಯೂ ಕೂಡ ಶ್ರೀ ಕ್ಷೇತ್ರದಲ್ಲಿ ಯಕ್ಷಗಾನವು ಮುಂದುವರಿಯಬೇಕು. ಆ ಪಾರ್ಥಸಾರಥಿ ಕೃಷ್ಣದೇವರ ಸೇವೆಯನ್ನು ಮಾಡುವುದಕ್ಕೆ ಆ ದೇವರು ಎಲ್ಲರಿಗೂ ಕೂಡ ಒಳ್ಳೆ ಬುದ್ಧಿಯನ್ನು ಕೊಡಬೇಕು. ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಬೇಕು. ಎಲ್ಲರೂ ಕೂಡ ಬನ್ನಿ, ಆ ಯಕ್ಷಗಾನ ರೂಪದಲ್ಲಿ ಪಾರ್ಥಸಾರಥಿ ಕೃಷ್ಣದೇವರ ಸೇವೆಯನ್ನು ಮಾಡೋಣ ಎಂಬುದಾಗಿ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಅರ್ಜುನನಿಗೆ ಗೀತೋಪದೇಶ ನೀಡಿದ ಪಾರ್ಥಸಾರಥಿ ಶ್ರೀಕೃಷ್ಣ ಭಗವಂತನು ಮುಚುಕುಂದ ಮುನಿಗಳಿಗೆ ಉಳಿದು ಮುಜಂಗಾವಿನಲ್ಲಿ ನೆಲೆಸಿ ಕುಂಬಳೆ ಸೀಮೆಯ ಸೀಮಾ ದೇವರಾಗಿ ಇಲ್ಲಿ ಭಕ್ತರನ್ನು ಪೊರೆಯುತ್ತಾರೆ, ಹರಸುತ್ತಾರೆ, ಅನುಗ್ರಹಿಸುತ್ತಾರೆ.
ಕಾರ್ಯಕ್ರಮದ ಕುರಿತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಬರೆಯಿರಿ. ಕುಂಬಳೆ ವಿಷನ್, ಭಾಗೀರಥಿ ಕಾಂಪ್ಲೆಕ್ಸ್, ಟೆಂಪಲ್ ರೋಡ್, ಕುಂಬಳೆ. ಮೊಬೈಲ್ ನಂಬರ್ 999-503-5627, 9895-035-799.